ಈಗ ನಾವು ತ್ರಿವಿಧ ತಾಳದ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದ್ದೇವೆ. ತ್ರಿವಿಧ ತಾಳದ ಸ್ಟ್ರಕ್ಚರ್ ಹೀಗಿದೆ, ಹೇಳ್ತೇನೆ. ತ್ರಿವಿಧ ತಾಳ ಐದು ಪ್ಲಸ್ ಮೂರು ಇನ್ನು ಮೂರು, ಕೆಳಗೆ ಬರಿತೇನೆ ಅದರ ನಡೆ. ತತ್ತ ತತ್ತತ್ತಾಂ ತತ್ತತ್ತಾಂ ತತ್ತತ್ತಾಂ, ಹೀಗೆ ತತ್ತ ತಾಂ ತಾಂ ತ್ರಿವಿಧ ತಾಳದ ಸ್ಟ್ರಕ್ಚರ್ ಹೀಗಿದೆ. ತತ್ತ ತತ್ತತ್ತಾಂ ತತ್ತತ್ತಾಂ ತತ್ತತ್ತಾಂ, ಒಂದೆರಡು ಮೂರು ನಾಲ್ಕು ಐದು, ಒಂದೆರಡು ಮೂರು, ಒಂದೆರಡು ಮೂರು. ತಾಳ ಹೇಗೆ ಹಾಕೋದು ಅಂತ ಹೇಳಿದ್ರೆ, ತತ್ತ ತತ್ತತ್ತಾಂ ತತ್ತತ್ತಾಂ ತತ್ತತ್ತಾಂ, ತತ್ತ ತತ್ತತ್ತಾಂ ತತ್ತತ್ತಾಂ ತತ್ತತ್ತಾಂ, ತತ್ತ ತತ್ತತ್ತಾಂ ತತ್ತತ್ತಾಂ ತತ್ತತ್ತಾಂ. ಹೀಗೆ ತ್ರಿವಿಧ ತಾಳದಲ್ಲಿ ಭಾಗವತ ಪದ್ಯ ಹೇಳುವಾಗ ಮದ್ರಗಾರನಾದಂತ ಈ ನಡೆಯನ್ನು ಬಾರಿಸ್ತಾನೆ. ತಾಂ ನದ್ದಿ ತರಿಕಿಟ ಧಾದಿ ದೋ ತತ್ತಾಂ, ನದ್ದಿ ತರಿಕಿಟ ಧಾದಿ ದೋಂ ತತ್ತಾಂ, ನದ್ದಿ ತರಿಕಿಟ ಧಾದಿ ದೋಂ ತತ್ತಾಂ. ಅದಕ್ಕೆ ಅನುಸಾರವಾಗಿ ಚೆಂಡೆ ಬಾರಿಸುವವ ಚೆಂಡೆವಾದಕ ಮುಮ್ಮೇಳವನ್ನು ನೋಡಿಕೊಂಡು ಪದ್ಯದ ಭಾವವನ್ನು ನೋಡಿಕೊಂಡು ಚೆಂಡೆ ಬಾರಿಸ್ತಾನೆ. ಅದರ ನಂತರ ಬಿಡ್ತಿಗೆ ಸರದಿ ಬರ್ತದೆ. ಭಾಗವತ ಎತ್ತುಗಡೆಗೆ ಕೊಡುವಾಗ ಭಾಗವತರು ಚೆಂಡೆಯಲ್ಲಿ ಹೀಗೆ ಬಾರಿಸಬೇಕು, ದಾ ಕಿಟತಕ ದಾ ಕಿಟತಕ ದದ್ದಾ ಕಿಟತಕ ದದ್ದಾ ಕಿಟತಕ, ಎರಡು ಸಾರಿ ಬಾರಿಸಬೇಕು. ದಾ ಕಿಟತಕ ದಾ ಕಿಟತಕ ದದ್ದಾ ಕಿಟತಕ ದದ್ದಾ ಕಿಟತಕ, ದಾ ಕಿಟತಕ ದಾ ದದ್ದಾ ಕಿಟತಕ ದದ್ದಾ ಕಿಟತಕ, ದಗತರಿ ಕಿಟತಕ ತರಿ ಕಿಟ ತಕ ತರಿ ಕಿಟತಕ ತರಿ ಕಿಟದ್ದಿ, ದಗತರಿ ಕಿಟತಕ ದಾ ದಗತರಿ ಕಿಟತಕ ದಾ ತರಿ ಕಿಟದ್ದಿ. ಇಲ್ಲಿ ದಗತರಿ ಕಿಟತಕ ತರಿ ಕಿಟ ತಕ ತರಿ ಕಿಟತಕ ತರಿ ಕಿಟದಿ ಉರುಳಿಕೆಯ ಸ್ಥಳ, ಉರುಳಿಕೆಯ ಸ್ಥಳ, ಉರುಳಿಕೆ ಉರುಳಿಕೆಯ ಸ್ಥಳ. ದಾ ಕಿಟತಕ ದಾ ಕಿಟತಕ ದದ್ದಾ ಕಿಟತಕ ದದ್ದಾ ಕಿಟತಕ, ಎರಡು ಸಾರಿ ಬಾರಿಸಬೇಕು. ದಾ ಕಿಟತಕ ದಾ ಕಿಟತಕ ದದ್ದಾ ಕಿಟತಕ ದದ್ದಾ ಕಿಟತಕ, ದಗತರಿ ಕಿಟತಕ ತರಿ ಕಿಟ ತಕ ತರಿ ಕಿಟತಕ ತರಿ ಕಿಟದಿ, ದಗತರಿ ಕಿಟತಕ ದಾ ದಗತರಿ ಕಿಟತಕ ದಾ ತರಿ ಕಿಟದಿ. ಇದರಲ್ಲಿ ವಿಶೇಷವಾದಂತಹ ಪೆಟ್ಟುಗಳು ಯಾವುದೇ ಇಲ್ಲ, ಬಾರಿ ಸಿಂಪಲ್ ಆದಂತಹ ತಾಳ, ಎಲ್ಲರಿಗೂ ಇಷ್ಟ ಇರುವಂತಹ ತಾಳ, ಮತ್ತು ಬಾರಿಸಲಿಕ್ಕೂ ಅಷ್ಟು ಸುಲಭ ಮತ್ತು ಚಂದ. ನಾನು ಚೆಂಡೆಯಲ್ಲಿ ಬಾರಿಸಿ ತೋರಿಸ್ತೇನೆ, ಈಗ ಮನೆಗೆ ಬಾರಿಸಿ ತೋರಿಸ್ತೇನೆ ಹೇಗೆ ಅಂತ ನೋಡಿ. ದಾ ಕಿಟ ತಕ ದಾ ಕಿಟ ತಕ ದದ್ದಾ ಕಿಟ ತಕ ದದ್ದಾ ಕಿಟ ತಕ, ದಾ ಕಿಟ ತಕ ದಾ ಕಿಟ ತಕ ದದ್ದಾ ಕಿಟ ತಕ ದದ್ದಾ ಕಿಟ ತಕ. ನೋಡಿ, ದಾಕ್ಕೆ ಒತ್ತು ಕೊಡಬೇಕು ನಿಜವಾಗಿ. ದಾ ಬಾರಿಸುವಾಗ ಸ್ವಲ್ಪ ಗಟ್ಟಿ ಬಾರಿಸಬೇಕು, ದಾವನ್ನು ದಾವನ್ನು ಒಟ್ಟಿಸುವ ಈ ದಾ ಕೂಡ ಗಟ್ಟಿ, ದದ್ದಾ ಇದು ಗಟ್ಟಿ, ದದ್ದಾ ಇದು ಕೂಡ ಗಟ್ಟಿ ಗಟ್ಟಿ ಬಾರಿಸಿ ಉರುಳಿಕೆಯ ಜಾಗ. ದಗತರಿ ಕಿಡತಕ ತರಿ ಕಿಟ ತಕ ತರಿ ಕಿಡತಕ ತರಿ ಕಿಟ ದೀ, ದೀಗೆ ಒಂದು ಉರುಳಿಗೆ ಉಂಟು, ಒತ್ತು ಕೊಟ್ಟಿದ್ದೇನೆ, ಕ್ಷಮಿಸಿ, ದೀಗೆ ಒಂದು ಒಟ್ಟು ಕೊಟ್ಟಿದ್ದೇನೆ. ದಗತರಿ ಕಿಡತಕ ತರಿ ಕಿಡ ತಕ ತರಿ ಕಿಡತಕ ತರಿ ಕಿಡ ದಿ, ದಗತರಿ ಕಿಡತಕ ತರಿ ಕಿಡ ತಕ ತರಿ ಕಿಡತಕ ತರಿ ಕಿಟ ದಿ. ಮುಕ್ತಾಯದ್ದು ಬಿಟ್ಟು ದಗತರಿ ಕಿಟತಕ ದಾ ದಗತರಿ ಕಿಟತಕ ದಾ ತರಿ ಕಿಟ ದಿ, ದಗತರಿ ಕಿಟತಕ ದಾ ದಗತರಿ ಕಿಟತಕ ದಾ ತರಿ ಕಿಟ ದಿ. ಈಗ ಒಟ್ಟಿಗೆ ಬಾರಿಸ್ತೇನೆ ನೋಡಿ. ದಾ ಕಿಟತಕ ದಾ ಕಿಟತಕ ದದ್ದಾ ಕಿಟತಕ ದದ್ದಾ ಕಿಟತಕ, ದಾ ಕಿಟತಕ ದಾ ಕಿಟತಕ ದದ್ದಾ ಕಿಟತಕ ದದ್ದಾ ಕಿಟತಕ, ದಗತರಿ ಕಿಟತಕ ತರಿ ಕಿಟ ತಗತರಿ ಕಿಟತಕ ತರಿ ಕಿಟ ದಿ, ದಗತರಿ ಕಿಟತಕ ದಾ ದಗತರಿ ಕಿಟತಕ ದಾ ತರಿ ಕಿಟ ದಿ. ಹೀಗೆ ಬರ್ತದೆ, ಬಾರಿ ಸುಲಭವಾಗಿ ಉಂಟು. ಮತ್ತು ಮತ್ತೆ ಭಾಗವತ ಪದ್ಯ ಹೇಳ್ತಾರೆ. ಭಾಗವತರು ನಡೆ ಬಾರಿಸಬೇಕು, ಮದ್ದಲೆಗಾರ ನಡೆಗೆ ಹೊಂದಿಕೊಳ್ಳುವಂತೆ ಚೆಂಡೆಯನ್ನು ಬಾರಿಸಬೇಕು. ನಂತರ ಮುಕ್ತಾಯದ ಸರಿದು ಬರ್ತದೆ. ದಗತರಿ ಅದೇ ಮುಕ್ತಾಯ, ಇಲ್ಲಿಂದ ಪ್ರಾರಂಭವಾಗಿ ಸೇಮ್ ಮುಕ್ತಾಯ, ಅದೇ ಪೆಟ್ಟುಗಳನ್ನು ಮುಕ್ತಾಯಕ್ಕೆ ಕೂಡ ಕೊಟ್ಟಿದ್ದಾರೆ. ದಗತರಿ ಕಿಟತಕ ತರಿ ಕಿಟ ತಕತರಿ ಕಿಟತಕ ತರಿ ಕಿಟದಿ, ದಗತರಿ ಕಿಟತಕ ದಾ ದಗತರಿ ಕಿಟತಕ ದಾ ತರಿ ಕಿಟದಿ. ನೋಡಿ,
ದಗತರಿ ಕಿಡತಕ್ಕ ತರಿಗಿಡ ದಗತರಿ ಕಿಡತಕ್ಕ ತರಿಗಿಡದಿ ದಗತರಿ ಕಿಡತಕ್ಕದ ದಗತರಿ ಕಿಡತಕ್ಕದ ತರಿಗಿಡದಿ. ಈಗ ಗಮನಿಸಬೇಕಾದಂತಹ ಅಂಶ ಏನಂತ ಹೇಳಿದ್ರೆ, ಇದು ಬಿಡ್ತಿಗೆ ಮತ್ತು ಬಿಡ್ತಿಗೆ ಅರ್ಧ ಭಾಗ ಮತ್ತು ಮುಕ್ತಾಯದ ಭಾಗ ಒಂದೇ ಸೇಮ್ ಇರ್ತದೆ. ಮತ್ತೆ ಇದರಲ್ಲಿ ಅಂತ ಕಷ್ಟವಾದಂತಹ ಯಾವುದೇ ಪೆಟ್ಟುಗಳಿಲ್ಲ, ಅಂತ ಕ್ಲಿಷ್ಟಕರವಾದಂತಹ ಯಾವುದೇ ಪೆಟ್ಟುಗಳಿಲ್ಲ. ಮಾತ್ರ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ, ಈ ತಾಳದ ಸ್ಟ್ರಕ್ಚರ್ ಹೇಗಿದೆ ಅಂತೇಳಿ ನೋಡ್ಬೇಕು. ನೋಡಿ, ತತ್ತ ತತ್ತತ್ತಾಂ 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 ತತ್ತ ತತ್ತತ್ತಾಂ 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 ತತ್ತ ತತ್ತತ್ತಾಂ ತತ್ತತ್ತಾಂ ತತ್ತತ್ತಾಂ. ಇವು ಒಟ್ಟಿಗೆ ಬಡ್ದು ತೋರಿಸ್ತೇನೆ ನಾನು. ತಾಂ ನದಿ ತರಿಕಿಟ ಧಾದಿ ದೋಂ ತತ್ತಾಂ, ಇದು ಮೊದಲೇ ಕರ್ನಾಡೆ ತ್ರಿವುಡ ಪೆಟ್ಟುಗಳನ್ನು ಹಾಕಿಕೊಳ್ತೇನೆ. ತತ್ತ ತತ್ತತ್ತಾಂ 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 ತತ್ತ ತತ್ತತ್ತಾಂ 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 ನದಿ ತರಿಕಿಟ ಧಾದಿ ದೋಂ ತತ್ತಾಂ ನದಿ ತರಿಕಿಟ ಧಾದಿ ದೋಂ ತತ್ತಾಂ. ಎಲ್ಲಿ ತೆಗಿಬೇಕಂತ ಹೇಳಿದ್ರೆ ನಾವು ತಾಳವನ್ನು, ತತ್ತ ತತ್ತತ್ತಾಂ ತತ್ತತ್ತಾಂ ತತ್ತತ್ತಾಂ, ಈ ತಾಂ ಮತ್ತು ಈ ಸಾಂ ಸೇಮ್, ಈ ತಾಂ ಮತ್ತು ಈ ತಾಂ ಸೇಮ್ ಆಗಿರ್ತದೆ. ಹಾಗಿರುವಾಗ ಇಲ್ಲಿಂದ ತೆಗಿಬೇಕು ನಾವು. ನೋಡಿ, ತತ್ತ ತತ್ತತ್ತಾಂ 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 ನದಿ ತರಿಕಿಟ ಧಾ ದಿ ದೋಂ ತತ್ತಾಂ ನದಿ ತರಿಕಿಟ ಧಾ ದಿ ದೋಂ ತತ್ ತಾಂ ನದಿ ತರಿಕಿಟ ದಾದಿ ದೋಂ ತತ್ತಾಂ ನದಿ ತರಿಕಿಟ ದಾದಿ ದೋಂ. ಬಿಡ್ತಿಗೆ ಇದರ ಇಲ್ಲಿ ಈ ಕೊನೆಯ ಎಂಡಿಗೆನೆ ಬಿಡ್ತಿಗೆ ತೆಗಿಬೇಕು. ತಾಂ ನದಿ ತರಿಕಿಟ ದಾದಿ ದೋಂ ತ ದಾ ಕಿಟತಕ ದಾ ಕಿಟತಕ ದದ್ದಾ ಕಿಟತಕ ದದ್ದಾ ಕಿಟತಕ ದಾ ದಾಕಿಡತಕ ದದ್ದಾ ಕಿಟತಕ ದದ್ದಾ ಕಿಟತಕ ದಗತರಿ ಕಿಟತಕ ತರಿಕಿಟ ದಗತರಿ ಕಿಟತಕ ತರಿಕಿಟದಿ ದಗತರಿ ಕಿಟತಕದ ದಗತರಿ ಕಿಟತಕದ ತರಿಕಿಟದಿ. ತಾಂ ನದಿ ತರಿಕಿಟ ದಾದಿ ದೋಂ ತತ್ತ ನಡೆ ಬಾರಿಸ್ಬೇಕು. ದಾದಿ ದೋಂ ತತ್ತ ಮುಕ್ತಾಯದ ಭಾಗ ಧಾದಿ ದೋಂ ತ ದಗತರಿ ಕಿಟತಕ ತರಿಕಿಟ ನಗತರಿ ಕಿಟತಕ ತರಿಕಿಟದಿ ದಗತರಿ ಕಿಟತಕದ ದಗತರಿ ಕಿಟತಕದ ತರಿಕಿಟದಿ. ಹೀಗಿದೆ. ಇದರಲ್ಲಿ ಅಂತ ಕ್ಲಿಷ್ಟಕರವಾದಂತಹ ಯಾವುದೇ ಪೆಟ್ಟುಗಳಿಲ್ಲ, ಭಾರಿ ಸುಲಭದ ಹಾಗೂ ಭಾರಿ ಚಂದದ ತಾಳ. ಇದನ್ನೊಂದು ಎರಡು ಒಂದು ವಾರದ ತನಕ ಅಭ್ಯಾಸ ಮಾಡಿದರೆ ಒಳಿತು.